ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಜೆಗೆ ಊರುಗಳಿಗೆ ಹೋಗುವಂಥ ಸಮಯ ಇದು ದೊಡ್ಡಮ್ಮನ ಮನೆ ಚಿಕ್ಕಮ್ಮನ ಮನೆ ಅಜ್ಜಿ ತಾತ ಮನೆ ಆ ಥರ ಸೊ ನಮ್ಮ ಕಾಲದಲ್ಲಿ ಇದ್ದಂಗೆ ಈ ಕಾಲದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಇಲ್ಲ ಇವಾಗೆಲ್ಲ ಮಾಲು ಮೂವಿ ಅಂತ ಫ್ಯಾಷನ್ ಆಗೋಗಿದೆ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಬಹಳಷ್ಟು ಕಮ್ಮಿ ಆಗೋಗಿದೆ ಈಗ ಹಾಲಿಡೇಸ್ ಆಗಿರೋದ್ರಿಂದ ಮನೆಗೆ ನಮ್ಮ ಅಕ್ಕ ಅಂಡ್ ಫ್ಯಾಮಿಲಿ ಮತ್ತು ಮಮ್ಮಿ ಡ್ಯಾಡಿ ಬಂದಿದ್ರು ನನ್ನ ಬರ್ಡೇನೂ ಇದ್ದಿದ್ದ ಕಾರಣ ಅವರೆಲ್ಲರೂ ಮನೆಗೆ ಬಂದರು ಸೊ ಮಕ್ಕಳಿಗೆ ತುಂಬ ಆಗುತ್ತೆ ಅಲ್ವಾ ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದರೆ ನನ್ನ ಚಿಕ್ಕ ಮಗನಂತೂ ಎಗರಾರ್ತಾ ಇದ್ದ ಅವ್ರ ಅಣ್ಣ ಟ್ರಿಪ್ ಹೋಗಿರೋದಕ್ಕೆ ಲೋನ್ಲಿ ಫೀಲ್ ಆಗ್ತಿದ್ದ ಸೊ ಆ ಟೈಮಲ್ಲಿ ಇವ್ರು ಬಂದಿದ್ದಕ್ಕೆ ಅವ್ನಿಗೆ ತುಂಬ ಖುಷಿ ಸೊ ಆ ಲೋನ್ಲಿ ಫೀಲಿಂಗ್ ಎಲ್ಲ ಹೋಗಿ ಇವ್ರ ಜೊತೆ ಆಟ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಅಕ್ಕನ ಮಗ ಏನು ನಾವು ನಮ್ಮ ಅಮ್ಮನಿಗೆ ಮೂರು ಮಕ್ಕಳು ಅಕ್ಕ ನಾನು ಮತ್ತು ನನಗೆ ತಂಗಿ ತಂಗಿಯೊಬ್ಳು ಸೊ ಫ್ರೆಂಡ್ಲಿಯಾಗಿರ್ತೀವಿ ಎಲ್ಲಾದರೂ ಸೇರಿದಾಗ ಎಲ್ಲರೂ ಸೇರ್ತೀವಿ ಈಚೆ ಹೋದಾಗ ಜೊತೆಗೆ ಹೋಗ್ತೀವಿ ಆ ಥರ ಸೊ ಸಿಬ್ಲಿಂಗ್ಸ್ ಬಾಂಡ್ ಅಂದರೆ ಸಮಥಿಂಗ್ ಸ್ಪೆಷಲ್ ಅಂತ ಹೇಳ್ಬೋದಲ್ವ ಸೊ ಜೊತೆಗೆ ಯಾರಾದರೂ ಇದ್ದರೆ ಶೇರ್ ಮಾಡ್ಕೊಳ್ಳೋದು ಟೈಮ್ ಸ್ಪೆಂಡ್ ಮಾಡೋದು ಈ ಥರ ಚೆನ್ನಾಗಿರುತ್ತೆ ಮತ್ತೆ ಒಂದು ಗೃಹ ಪ್ರವೇಶ ಇತ್ತು ರಿಲೇಟಿವ್ಸ್ದು ಅದನ್ನು ಸಹ ಅಟೆಂಡ್ ಮಾಡಿ ಬಂದ್ವಿ ನಿನ್ನೆ ಹೊಸ ಶುಕ್ರವಾರ ಆಗಿತ್ತು ಹೊಸ ಶುಕ್ರವಾರ ಅಂದರೆ ನಮ್ಮ ನಾವು ಯುಗಾದಿನ ನ್ಯೂ ಇಯರ್ ಆಗಿ ಆಚರಿಸ್ತೀವಲ್ಲ ಯುಗಾದಿ ಆದಮೇಲೆ ಬರುವಂಥ ಫಸ್ಟ್ ಶುಕ್ರವಾರನ ನಾವು ಹೊಸ ಶುಕ್ರವಾರದಾಗಿ ಪೂಜಿಸ್ತೀವಿ ಸ್ಪೆಷಲಾಗಿರೋವಂಥ ಪೂಜೆನ ಮಾಡ್ತೀವಿ ಇಲ್ಲಿ ಈ ತೇಳು ಅಂತಾರಲ್ಲ ಅದನ್ನು ಬರೆದು ನಾವು ಗಂಧದಲ್ಲಿ ಅದಕ್ಕೆ ಪೂಜೆ ಮಾಡ್ತೀವಿ ಸೊ ದೇವ್ರ ಥರ ಅದನ್ನು ಭಾವಿಸಿ ಪೂಜೆ ಮಾಡಿ ಆ ದಿನ ನಾವು ಒಂದು ಐದು ಮುತ್ತೈದೆಯರಿಗೆ ಕುಂಕುಮ ಇಟ್ಟು ಅವರಿಂದ ಆಶೀರ್ವಾದ ತಗೊಂಡ್ರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಸೊ ಮಮ್ಮಿ ಮನೆಯಲ್ಲಿ ಇದ್ದಿದ್ದರಿಂದ ಇದನ್ನೆಲ್ಲನೂ ಮಾಡಿದ್ರು ಸೊ ದೊಡ್ಡವ್ರ ಮನೆಯಲ್ಲಿದ್ದರೇ ಆ ವೈಬ್ಸೇ ಬೇರೆ ಅಲ್ವಾ ಆ್ಯಂಡ್ ಅಮ್ಮ ಬಂದರೆ ನನಗೆ ಅರ್ಧ ಕೆಲ್ಸಕ್ಕೆ ರಜೆ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಅಡುಗೆ ವಿಡಿಯೋ ಯಾವುದು ಹಾಕ್ತಾ ಇಲ್ಲ ಬಿಕಾಸ್ ನಾನು ಅಡುಗೆ ಮನೆಗೆ ಹೋಗ್ತಾ ಇಲ್ಲ ಅಮ್ಮನೇ ಆಲ್ಮೋಸ್ಟ್ ಎಲ್ಲ ಕೆಲಸ ನೋಡ್ಕೊತಾರೆ ಬೇಡ ಅಂದರೆ ಕೇಳಲ್ಲ ಈ ನೋಡಿ ಸೊಪ್ಪುಗಳು ತಂದಿದ್ರು ಯಜಮಾನ್ರು ತರಕಾರಿ ಅವೆಲ್ಲ ಸೊ ಅದನ್ನೆಲ್ಲ ಬಿಡಿಸ್ತಾಯಿದ್ರು ಈ ಕೊಬ್ಬರಿ ತುರಿಯೋದಂತೆ ಎಲ್ಲ ಸ್ಟಾಕ್ ಇಟ್ ಇಡೋವಂಥ ಐಟಮ್ಸ್ನೆಲ್ಲ ಅವರು ಬಂದಾಗೆಲ್ಲ ಸ್ಟಾಕ್ ಮಾಡಿಬಿಟ್ಟು ಹೋಗ್ತಾರೆ ಮಧ್ಯಾಹ್ನದ ಲಂಚ್ಗೆ ನಾವು ಪಲ್ಯದ ರೊಟ್ಟಿ ಮಾಡ್ಕೊಂಡಿದ್ವಿ ಪಲ್ಯದ ರೊಟ್ಟಿ ರೆಸಿಪಿ ನಾನು ಈಗಾಗಲೇ ಹಾಕಿದ್ದೀನಿ ಯೂಶುವಲ್ ಆಲೂಗಡ್ಡೆ ಪಲ್ಯನ ಕಣಕದ ಒಳಗಡೆ ಇಟ್ಟು ಒಬ್ಬಟ್ಟು ಯಾವ ರೀತಿ ಮಾಡ್ತೀವೋ ಸೇಮ್ ಪ್ರೊಸೀಜರ್ ಮಾಡೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗೆ ಮೋಸ್ಟ್ ಫೇವ್ರೇಟ್ ಬ್ರೇಕ್ಫಾಸ್ಟ್ ಇದು ನಾನು ಒಬ್ಬಳೇ ಇದ್ದಾಗ ಮಾಡ್ಕೊಳ್ಳಲ್ಲ ಬಿಕಾಸ್ ಮನೇಲಿ ಯಾರೂ ಇಷ್ಟಪಡಲ್ಲ ಸೊ ಮಮ್ಮಿ ಮನೆಗೆ ಹೋದಾಗ ಇಲ್ಲ ಮಮ್ಮಿ ಇಲ್ಲಿ ಬಂದಾಗ ಅಮ್ಮನ ಹತ್ರ ಮಾಡಿಸ್ಕೊತೀನಿ ಈ ಥರ ಒಬ್ಬಟ್ಟು ರೆಸಿಪಿಯೆಲ್ಲ ಅವ್ರು ಚೆನ್ನಾಗಿ ಮಾಡ್ತಾರೆ ಇದ್ರದ್ದು ಡೀಟೇಲ್ ರೆಸಿಪಿ ಬೇಕಾದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೊಬೋದು ಸೊ ಇವತ್ತೊಂದು ಒಳ್ಳೆ ಗೇಮ್ನ ನಿಮ್ಮ ಮುಂದೆ ನಾನು ತಂದಿದ್ದೀನಿ ಹೇಳ್ಕೊಡ್ತಾ ಇದೀನಿ ನೋಡಿ ಚೆನ್ನಾಗಿದೆ ಇದು ಇದು ಎ ಬಿ ಸಿಡಿದು ನನ್ನ ಮಗಂದು ಆಟ ಆಡೋವಂಥ ವಸ್ತು ಸೊ ಅವರು ಆಟ ಆಡೋ ವಸ್ತುಗಳಲ್ಲೂ ನಾವು ಕ್ರಿಯೇಟಿವ್ ಆಗಿ ಗೇಮ್ ಐಡಿಯಾಸ್ನ ಮಾಡ್ಕೋಬೋದು ಅವ್ರನ್ನೂ ಸಹ ಆಡಿಸ್ಬೋದು ಆ್ಯಂಡ್ ನಮಗೂ ಸಹ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಯಾವ ರೀತಿ ಅಂತ ತೋರಿಸ್ತೀನಿ ಪ್ರತಿಯೊಂದು ಅಕ್ಷರ ಆ್ಯಂಡ್ ನಂಬರ್ನೂ ಅದರೊಳಗಡೆಯಿಂದ ತೆಗೆದುಬಿಟ್ಟಿದ್ದೀನಿ ಸೊ ಒನ್ ಮಿನಿಟ್ ಕಾಲಾವಕಾಶದಲ್ಲಿ ಎಷ್ಟು ಲೆಟರ್ಸ್ನ ರೆಕಗ್ನೈಸ್ ಮಾಡಿ ಅದರೊಳಗಡೆ ಸೇರಿಸ್ತೀನಿ ಅಂತ ಗೇಮು ಸೊ ಅರ್ಥ ಆಯಿತು ಅಂದ್ಕೊತೀನಿ ಇದು ಗೇಮು ನಾನು ನಮ್ಮಮ್ಮಿ ಎಲ್ಲರೂ ಆಡಿದ್ವಿ ಒನ್ ಮಿನಿಟಲ್ಲಿ ನಾನು ಎಷ್ಟಿಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಈ 啊。Uh huh. ಲೆಟರ್ಸಲ್ಲಿ ನಾವು ತುಂಬ ಟೈಪ್ಸ್ ಆಫ್ ಗೇಮ್ಸ್ ಆಡ್ಬೋದು ಸೊ ಒಂದೊಂದು ವೀಡಿಯೋಲಿ ನಾನು ಒಂದೊಂದು ಗೇಮ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಈ ಗೇಮಂತೂ ಮಮ್ಮಿಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನಾವು ರಿಪೀಟೆಡ್ ಆಗಿ ಆಡಿದ್ವಿ ನಿಂದು ಜಾಸ್ತಿನ ನಂದು ಜಾಸ್ತಿನ ಅಂತ ಬೆಟ್ ಕಟ್ಕೊಂಡು ಸೊ ಸ್ವಲ್ಪ ಹೊತ್ತು ಟೈಮು ಪಾಸ್ ಆಗುತ್ತೆ ಈ ಸ್ಕೂಲ್ ಗೋಯಿಂಗ್ ಮಕ್ಕಳಿಗೆ ನಾವು ಇದು ಆಡಿಸೋದ್ರಿಂದ ಅವ್ರಿಗೆ ಥಿಂಕಿಂಗ್ ಪವರ್ ಜಾಸ್ತಿ ಆಗುತ್ತೆ ಆ್ಯಂಡ್ ಕಣ್ಣಿನ ದೃಷ್ಟಿ ಆ ಕಡೆ ಈ ಕಡೆ ನೋಡ್ತಾರಲ್ಲ ಸೊ ಐ ಪವರ್ ಕೂಡ ಜಾಸ್ತಿ ಆಗುತ್ತೆ ಸೊ ಇಂಥ ಸಿಂಪಲ್ ಆಗಿರೋಂಥ ಗೇಮ್ಸು ಮನೆಯಲ್ಲೇ ಇರೋವಂಥ ವಸ್ತುಗಳನ್ನ ಯೂಸ್ ಮಾಡಿ ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಗೇಮ್ಸ್ ಆಡಿಸೋದ್ರಿಂದ ಅವ್ರ ನಾಲೆಡ್ಜು ಜಾಸ್ತಿ ಆಗುತ್ತೆ ಆ್ಯಂಡ್ ಟೈಮ್ಸ್ ಸಹ ಪಾಸ್ ಆಗುತ್ತೆ ಈ ಹಾಲಿಡೇಸಲ್ಲಿ ನೋಡಿ ನಾನು ಒನ್ ಮಿನಿಟಲ್ಲಿ ನೈನ್ ಮಾಡಿದ್ದೀನಿ ಅಮ್ಮ ಬಂದು ಆರು ಮಾಡಿದ್ರು ಸೊ ವಿನ್ ಇದೇ ಥರ ಸೊ ಶುಕ್ರವಾರ ನಾನು ಹೇಳ್ದಂಗೆ ನನ್ನ ಫ್ರೆಂಡ್ ಒಬ್ರು ಅರ್ಶನಾ ಕುಂಕುಮಕ್ಕೆ ಕರ್ತಿದ್ರು ಸೊ ಅವ್ರ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ನಾನು ಪ್ರೀವಿಯಸ್ ವೀಡಿಯೋಲಿ ಹೇಳಿದ್ದೆ ನಾವು ನಾಲ್ಕು ಮೆಂಬರ್ಸು ಫ್ಯಾಮಿಲಿ ಫ್ರೆಂಡ್ಸು ತುಂಬ ಕ್ಲೋಸ್ ಆಗಿರ್ತೀವಿ ಆಗಾಗ ಮೀಟ್ ಆಗ್ತಾಯಿರ್ತೀವಿ ನೈಬರ್ಸ್ ಕೂಡ ನಾವು ಒಂದೇ ಹತ್ರ ಮನೆಗಳಿರುತ್ತೆ ಸೊ ನಾವೇನಾದರೂ ಮೀಟ್ ಆದರೆ ಟೈಮ್ ಓಡೋದೇ ಗೊತ್ತಾಗಲ್ಲ ಆ ಥರ ಮಾತಾಡ್ತಾ ಇರ್ತೀವಿ ಬ್ರೇಕ್ ಇಲ್ಲದೇ ಸೊ ಮನೆಯಲ್ಲಿ ಮನೆಯಲ್ಲಿದ್ದಿದ್ರಿಂದ ಅವ್ರನ್ನೂ ಸಹ ಕರ್ಕೊಂಡು ಹೋಗಿದ್ದೆ ಎಲ್ಲರ ತಾಯಿ ಅವರಷ್ಟಕ್ಕೆ ಅವ್ರು ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ತಾಯಿದ್ರು ಆ್ಯಂಡ್ ನಾವಷ್ಟಕ್ಕೆ ನಾವು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಒಂದು ಟೂ ಅವರ್ಸ್ ಒಂದೊಳ್ಳೆ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು ಈ ಥರ ಇಷ್ಟ ಆಗಿರೋರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂಥರ ರಿಫ್ರೆಶ್ಮೆಂಟ್ ಫೀಲ್ ಆಗುತ್ತಲ್ಲ ಪಾಸಿಟಿವ್ ವೈಬ್ಸು ಸೊ ಮಕ್ಕಳು ಮಕ್ಕಳ ಜೊತೆ ಇದ್ರು ನಾವು ಸಹ ಸ್ವಲ್ಪ ಈವ್ನಿಂಗ್ನ ಅಲ್ಲಿ ಸ್ಪೆಂಡ್ ಮಾಡಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಅರ್ಶನ ಕುಂಕು ಮಾತಾಕೊಂಡು ಬಂದ್ವಿ ಸೊ ಈ ಥರ ಫ್ರೆಂಡ್ಸ್ ಗ್ಯಾಂಗ್ ಇದ್ದರೆ ಟ್ರೆಡಿಷ್ನಲ್ಲಾಗೂ ಆಚರಿಸ್ಕೋಬೋದು ಆ್ಯಂಡ್ ವೆಸ್ಟ್ರನಾಗೂ ಆಚರಿಸ್ಕೊಬೋದು ನಾವು ಮಾಲ್ಗಳಲ್ಲಿ ಹೋಗಿ ಮೂವೀಸ್ಗೋಗಿ ಹೋಟೆಲ್ಗೋಗಿ ಎಂಜಾಯ್ ಮಾಡೋ ಟೈಮು ಇದೆ ಈ ಥರ ಹಬ್ಬ ಹರಿದಿನ ಆದಾಗ ಈ ಥರ ಟ್ರೆಡಿಷ್ನಲ್ ಮೂಮೆಂಟ್ಸ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಇದೆ ಸೊ ಎಲ್ಲವನ್ನು ನಮ್ಮ ಮಕ್ಳುಗಳು ನಾವು ಇದೇ ಥರ ಪರಿಚಯ ಮಾಡಿಕೊಡ್ಬೇಕು ಈ ವ್ಲಾಗ್ ನಿಮಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಇದು ಅವರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಆಗಿತ್ತು ಸೊ ನಾನು ಹೇಳ್ದಂಗೆ ಅವರು ಹೊಸ ಶುಕ್ರವಾರನ ಆಚರಿಸಿ ಮುತ್ತೈದರಿಗೆ ಅರ್ಶನ ಕುಂಕುಮಕ್ಕೆ ಕರೆದಿದ್ರು ರಾತ್ರಿ ಸಿಂಪಲಾಗಿ ರವೆ ಇಡ್ಲಿ ವಿತ್ ಚಟ್ನಿನ ಡಿನ್ನರ್ ಆಗಿ ತಗೊಂಡು ಆರಾಮಾಗಿ ಮಲ್ಕೊಂಡ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ನಿನ್ನೆಯ ಕಂಪ್ಲೀಟ್ ಬ್ಲಾಗ್ ಹೋಪ್ ಯು ಲೈಕ್ ಡಿಟ್ ಆ್ಯಂಡ್ ಎಂಜಾಯಿಂಗ್ ಮೈ ವಿಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್